ವೀಕ್ಷಕರೇ ಒಬ್ಬ ಪತ್ರಕರ್ತನಿಗೆ ಇದಕ್ಕಿಂತ ಸಾರ್ಥಕ ಭಾವ ಮತ್ತೇನು ಬೇಕ್ರಿ ತಾವು ಬರೆದಂತ ಒಂದು ಲೇಖನ ಒಂದು ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸುತ್ತೆ ಜೊತೆಗೆ ಬೆಳ್ಳಿ ಪರದೆಯನ್ನ ಬೆಳಗುತ್ತೆ ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡ ಖುಷಿ ಆ ಪತ್ರಕರ್ತನಿಗೆ ಅಥವಾ ಇಡಿ ಜರ್ನಲಿಸಂ ಸಂಕುಲಕ್ಕೆ ಬೇರೆ ಒಂದು ಇರೋದಕ್ಕೆ ಸಾಧ್ಯನೇ ಇಲ್ಲ ಎಸ್ ನಾನು ಮಾತಾಡ್ತಾ ಇರತಕ್ಕಂತದ್ದು ಇದೇ ಶುಕ್ರವಾರ ತೆರೆ ಕಾಣ್ತಾ ಇರತಕ್ಕಂತ ತನುಜಾ ಸಿನಿಮಾದ ಬಗ್ಗೆ ಆ ಸಿನಿಮಾದ ರೂವಾರಿ ಅಂದ್ರೆ ಡೈರೆಕ್ಟರ್ ಹರೀಶ್ ಎಂಡಿಹಳ್ಳಿ ಆದರೂ ಸಹ ಅದರ ಮೂಲ ಕರ್ತೃ ಅಂತಂದ್ರೆ ಅದು ನಮ್ಮ ಪತ್ರಿಕೋದ್ಯಮದ ದಿಗ್ಗಜರಾದಂತ ವಿಶ್ವೇಶ್ವರ ಭಟ್ ಅವರು ಇವತ್ತು ಪ್ರೀಮಿಯರ್ ಶೋ ಆಗಿದೆ ಮೊದಲ ದಿನದ ಮೊದಲ ಶೋನ ಇಡಿ ತಂಡ ಮತ್ತೆ ಪತ್ರಕರ್ತರು ಸೇರಿದಂತೆ ಒಂದಷ್ಟು ಹಿತೈಷಿಗಳ ಜೊತೆ ಕೂತು ಸಿನಿಮಾನ ಕಣ್ತುಂಬಿಕೊಂಡಿದ್ದಾರೆ ಅವರು ಬರೆದಂತ ಅವರು ಪಟ್ಟಂತ ಶ್ರಮಕ್ಕೆ ನಿಜಕ್ಕೂ ಪ್ರತಿಫಲ ಸಿಕ್ಕಿದೆ ಅಂತ ಅನ್ಸುತ್ತೆ ಇದೆಲ್ಲವನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಸರ್ ಎಷ್ಟು ಖುಷಿ ಇದೆ ಎಷ್ಟು ಸಾರ್ಥಕ ಭಾವ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅನ್ಸುತ್ತೆ ಸರ್ ಇವತ್ತು ದೊಡ್ಡ ಪರದೆ ಮೇಲೆ ಈ ಸಿನಿಮಾನ ಕಣ್ ತುಂಬಿಕೊಂಡಾಗ ನಿಜಕ್ಕೂ ನನಗೆ ಬಹಳ ಖುಷಿ ಆಯಿತು ನಾನು ಖಂಡಿತವಾಗಿಯೂ ಕೂಡ ಅನ್ಕೊಂಡಿರಲಿಲ್ಲ ಇಷ್ಟು ಚಿತ್ರ ಇಷ್ಟೊಂದು ಶುದ್ಧವಾಗಿ ಅಚ್ಚುಕಟ್ಟಾಗಿ ನೀಟಾಗಿ ಬಂದಿದೆ ಅಂತ ನಾನು ಅನ್ಕೊಂಡಿರಲಿಲ್ಲ ಬಟ್ ಮೊದಲ ಬಾರಿಗೆ ನಾನು ಈ ಸಿನಿಮಾವನ್ನು ದೊಡ್ಡ ಪರದೆಯಲ್ಲಿ ನೋಡಿದಾಗ ನನಗೆ ಒಂದು ರೀತಿ ನಾನೇ ಒಂದು ರೀತಿ ಪುಳಕಿತನಾದೆ ಅಂತ ನಿಜಕ್ಕೂ ಆ ರೀತಿಯಾದಂಥ ಒಂದು ಏನು ಅನುಭವ ನನ್ನದು ಜೊತೆಯಲ್ಲಿ ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಒಬ್ಬ ವಿದ್ಯಾರ್ಥಿನಿಗೆ ಏನು ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡೋದರ ಮೂಲಕ ಅವಳ ಬದುಕನ್ನು ಹಸನಾಗಿಸುವಂಥ ಅವಳ ಬದುಕಿನಲ್ಲಿ ಒಂದಷ್ಟು ಬದಲಾವಣೆ ಸುಧಾರಣೆಯನ್ನು ತರುವಂಥ ಒಂದು ಅವಕಾಶ ಸಿಕ್ತಲ್ಲ ಅಂತೇಳಿ ನನಗೂ ಕೂಡ ಖುಷಿಯಾಯಿತು ನಿಮಗೆ ಗೊತ್ತಿರಬಹುದು ಈ ಒಂದು ಕಾದಂಬರಿಯನ್ನು ಆಧರಿಸಿ ಸಿನಿಮಾವನ್ನು ತೆಗೆಯುವಂಥದ್ದು ಭಾಳ ಸಹಜ ಅದು ಮತ್ತು ಅದು ಸರಿಯಾದ ಕ್ರಮವೂ ಕೂಡ ಹೌದು ಆದರೆ ಒಂದು 800-900 ಪದಗಳ ಒಂದು ಅಂಕಣದ ಮೂಲಕ ಒಂದು ಸಿನಿಮಾ ಮಾಡೋದಿದೆಯಲ್ಲ ಅದು ನಿಜಕ್ಕೂ ಕೂಡ ಒಂದು ಸವಾಲಿನ ಕೆಲಸ ಆ ಕೆಲಸವನ್ನು ನಮ್ಮ ನಿರ್ದೇಶಕರಾದಂಥ ಹರೀಶ್ ಎಂಡಿಹಳ್ಳಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ನಿಜಕ್ಕೂ ಕೂಡ ತುಂಬ ಖುಷಿಯಾಯಿತು ಜೊತೆಯಲ್ಲಿ ಸಿನಿಮಾ ನೋಡಿದಂಥವರ ಅಭಿಪ್ರಾಯಗಳನ್ನು ಕೇಳಿ ಒಂದಷ್ಟು ಸಮಾಧಾನ ಆಯಿತು ಅಂತ ನನಗೆ ಭಾಳ ದೊಡ್ಡ ಅಳುಕಿತ್ತು ಸ್ವಲ್ಪ ಆತಂಕ ಇತ್ತು ಸಿನಿಮಾ ಹೇಗೆ ಬರುತ್ತೋ ಏನು ಒಟ್ಟಾರೆ ಇಡಿಯಾಗಿ ನೋಡಿದಾಗ ಚಿತ್ರದ ಒಟ್ಟಾರೆ ಏನು ಏನು ಫೈನಲ್ ಇದು ಹೇಗಿರುತ್ತೆ ಔಟ್ಪುಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನನಗೆ ನನ್ನದೇ ಆದಂಥ ಸಂದೇಹಗಳಿದ್ದವು ಆದರೆ ಖಂಡಿತವಾಗಿಯೂ ಕೂಡ ಸಿನಿಮಾ ಭಾಳ ಚೆಂದವಾಗಿ ಬಂದಿದೆ ಆರಂಭದಿಂದ ಕೊನೆಯ ತನಕವೂ ಕೂಡ ನಿಮಗೆ ಎಲ್ಲೊಂದು ಕಡೆಗೆ ಗ್ರಿಪ್ಪಿಂಗ್ ಇಡೀ ಎಂಟೈರ್ ಫಿಲ್ಮ್ ನಿಮ್ಮನ್ನು ಹಿಡಿದು ಕೂಡಿಸುತ್ತೆ ಮುಂದೇನಾಯಿತು ಅನ್ನುವಂಥ ಒಂದು ಕುತೂಹಲವು ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಆಗುತ್ತೆ ಒಂದು ಸುಂದರವಾದಂಥ ಒಂದು ಚಿತ್ರ ಇದನ್ನು ದಯವಿಟ್ಟು ಎಲ್ಲ ಪ್ರೇಕ್ಷಕರು ಇದನ್ನು ನೋಡಿ ನಮ್ಮ ಚಿತ್ರತಂಡಕ್ಕೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಅದು ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ರಿ ನೀವು 2 ವರ್ಷಗಳ ಒಂದು ಪತ್ರಿಕೋದ್ಯಮದ ಜರ್ನಿಯಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೋಡಿರ್ತೀರಾ ಈ ಥರ ರಿಯಲ್ ಇನ್ಸಿಡೆಂಟ್ ಕಥೆಗಳನ್ನ ಕೇಳಿರ್ತೀರಾ ಬರೆದಿರ್ತೀರಾ ಅದು ಫಲಾನುಭವಿಗಳು ಸಾಕಷ್ಟು ಜನ ಇರ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ಅಥವಾ ಪತ್ರಿಕೆಗಳು ಮೌಲ್ಯಗಳನ್ನು ಜರ್ನಲಿಸಂ ಮೌಲ್ಯಗಳನ್ನು ಕಳ್ಕೊತಿದೆ ಅಂತಕ್ಕಂಥ ಮಾತುಗಳನ್ನು ಸಮಾಜದಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಒಬ್ಬ ಪತ್ರಕರ್ತರಾಗಿ ಇಂತಹ ದಿನಗಳಲ್ಲೂ ಈ ಥರದ ಒಂದು ಗಟ್ಟಿ ಕತೆ ಒಂದು ದೊಡ್ಡ ಪರದೆಯನ್ನು ಬೆಳಗ್ತಾ ಇದೆ ಅಂತಂದರೆ ಆಸ್ ಅ ಜರ್ನಲಿಸ್ಟ್ ಆಗಿ ಎಷ್ಟು ಹೆಮ್ಮೆ ಇದೆ ಇಂದಿನ ಮೌಲ್ಯಗಳ ಜರ್ನಲಿಸಂ ಮೌಲ್ಯಗಳ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಇಲ್ಲ ನನಗೆ ಪತ್ರಿಕೆ ಅಥವಾ ಪತ್ರಿಕೋದ್ಯಮ ಮೌಲ್ಯಗಳನ್ನು ಕಳೆದುಕೊಂಡಿದೆ ಅಂತೇಳಿ ನಾನು ಖಂಡಿತವಾಗಿಯೂ ಕೂಡ ನಾನು ಅನ್ಕೊಂಡಿಲ್ಲ ಇವೆಲ್ಲವೂ ಕೂಡ ಆಯಾ ಕಾಲಕ್ಕೆ ಅನಿಸುವಂಥ ಸ್ವಾಭಾವಿಕವಾದಂಥ ಅನಿಸಿಕೆಗಳು ಜನರ ನಿರೀಕ್ಷೆಯ ಮಟ್ಟ ಜಾಸ್ತಿ ಆದಾಗ ಹಾಗೆ ಅನಿಸುತ್ತೆ ಅಂತ ಪತ್ರಕರ್ತರು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅಂತೇಳಿ ಅನಿಸುತ್ತೆ ಅಂತ ಹಾಗಂತೇಳಿ ಅವ್ರು ಏನೂ ಮಾಡೋದಿಲ್ಲ ಅಥವಾ ಮಾಡ್ತಾ ಇಲ್ಲ ಅಂತಲ್ಲ ಅವರವ್ರ ಕೆಲಸವನ್ನು ಮಾಡ್ತಾನೆ ಇರ್ತಾರೆ ನನಗೆ ಪತ್ರಿಕೋದ್ಯಮದಲ್ಲಿ ಈ ವಿಶ್ವಾಸಾರ್ಹತೆ ಬಹಳ ಮುಖ್ಯ ನಾವು ಆ ವಿಶ್ವಾಸಾರ್ಹತೆಯ ಜೊತೆಗೆ ನಿರಂತರವಾದಂಥ ಒಂದು ಹೋರಾಟವನ್ನು ಮಾಡ್ತಾನೆ ಇರಬೇಕಾಗತ್ತೆ ಆ ಒಂದು ಹೋರಾಟದ ಪ್ರತಿಫಲ ಇವತ್ತಿನ ಈ ತನುಜ ಚಿತ್ರ ಅದರಲ್ಲಿ ನಿಮಗೆ ಗೊತ್ತಾಗತ್ತೆ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಕೂಡ ಈ ರೀತಿಯಾದಂಥ ಒಂದು ಸವಾಲುಗಳು ಈ ರೀತಿಯಾದಂಥ ಕರೆಗಳು ಈ ರೀತಿಯಾದಂಥ ಪರಿಸ್ಥಿತಿಯ ಕರೆಗಳು ಬಂದೇ ಬರುತ್ತೆ ಅದನ್ನು ನಾವು ಹೇಗೆ ಸ್ಪಂದಿಸ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಯಾಕೆಂತಂದರೆ ಪತ್ರಕರ್ತರಿಗೆ ಅವರ ಪವರ್ ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಗಲ್ಲ ಅಂತ ಈಗ ಉದಾಹರಣೆಗೆ ನೀವು ನಿಮ್ಮ ಮುಂದೆ ಬರುವಂಥ ಬಹಳ ಸಮಸ್ಯೆಗಳನ್ನು ನಾವು ಉದಾಸೀನ ಮಾಡ್ತೀವಿ ಹೆಚ್ಚು ಅಂತಂದರೆ ಪತ್ರಿಕೆಯಲ್ಲಿ ಪ್ರಕಟಿಸಿ ಸುಮ್ಮನೆ ಆಗಿಬಿಡ್ತೀವಿ ಅಂತ ಆದರೆ ನೀವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಚಿವರಿಗೆ ಶಾಸಕರಿಗೆ ಫೋನ್ ಮಾಡಿ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇದೆ ಅದಕ್ಕೆ ಸಾಕ್ಷಿ ತನುಜ
ಸೂಪರ್ ಸರ್, ನಿಮ್ಮ ಒಂದು ಜರ್ನಲಿಸಂ ಕರಿಯರ್ ಅಲ್ಲಿ ಈ ತರದ ಒಂದು ಕೇಸ್ ಸ್ಟಡಿಗಳನ್ನ ಸಾವಿರಾರು ನೋಡಿರ್ತೀರಾ ಲೆಕ್ಕವಿಲ್ಲದಷ್ಟು. ಬಟ್ ಇದು ಒಂದೇ ಒಂದು ಸಿನಿಮಾಗಾಗಿ ಸಾಧ್ಯ ಆಯಿತು. ಬಟ್ ಈ ಸಿನಿಮಾ ಆದ ನಂತರ ನಿಮ್ಮ ಮೈಂಡಿಗೆ ಬಂದಿದ್ದೇನೋ, ಅರೆ ಇದು ಒಂದು ಸಿನಿಮಾ ಆಗಬೇಕಿತ್ತು, ನಾನು ಇವತ್ತು ಆವತ್ತು ಈ ತರ ಬರೆದಂತ ಒಂದು ಲೇಖನ ಅಂತ ಯಾವುದಾದ್ರು ಅನಿಸಿದೆಯಾ ಸರ್ ಆ ತರ ಕೇಸ್ ಸ್ಟಡಿ? ಸ್ವಾಗಿ, ನಮಗೆ ಈ ತರದ ಪ್ರಸಂಗಗಳು ಸನ್ನಿವೇಶಗಳು ನಮಗೆ ನಿರಂತರವಾಗಿ ಬರ್ತಾನೆ ಇರುತ್ತೆ, ಇದೇನು ಹೊಸ್ತೇನಲ್ಲ ಅಂತ. ಆದರೆ ಎಲ್ಲವೂ ಕೂಡ ಸಿನಿಮಾ ಆಗಲ್ಲ. ಆದರೆ ನನಗೆ ಹರೀಶ್ ನನ್ನನ್ನು ಭೇಟಿ ಮಾಡಿದಾಗಲೂ ಕೂಡ ನನಗೆ ಇದೊಂದು ಸಿನಿಮಾ ಮಾಡುವಂಥ ವಸ್ತು ನನಗೆ ಅನಿಸಿರಲಿಲ್ಲ. ಎಷ್ಟೋ ಸಂಗತಿಗಳನ್ನು ಬೇರೆಯವರಿಗೆ ಕಾಣುವಂಥದ್ದು ನಮಗೆ ಕಾಣೋದಿಲ್ಲ ನೋಡಿ. ಹೀಗಾಗಿ ನನಗೆ ಅವರು ನಿಮ್ಮ ಅಂಕಣವನ್ನು ಆಧರಿಸಿ ನಾನು ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ನಾನೇ ಉಡಾಫೆ ಮಾಡಿದ್ದೆ. ಏನೋ ಪಾಪ ಹುಡುಗ, ಏನೋ ಉತ್ಸಾಹ ಇದೆ, ಏನೋ ಹಿಂಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಇದೆಲ್ಲ ಸಾಧ್ಯನಾ ಅಂತೇಳಿ ನಾನೇ ಅಂದ್ಕೊಂಡಿದ್ದೆ. ಆದರೆ ಅವರು ನನಗೆ ಚಿತ್ರಕಥೆಯನ್ನು ಹೇಳಿದಾಗ ನನಗೆ ಸ್ವಲ್ಪ ವಿಶ್ವಾಸ ಬಂತು. ಆದರೆ ಇವತ್ತು ಈ ಸಿನಿಮಾವನ್ನು ನೋಡಿದ ನಂತರ ನಿಜಕ್ಕೂ ಕೂಡ ಒಂಥರ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇದು ಕೇವಲ ನನ್ನದು ಒಂದೇ ಅಲ್ಲ, ನಾನು ಹತ್ತಾರು ಜನರನ್ನು ಕೇಳಿದೆ ನಿಮಗೆ ಏನನ್ನಿಸ್ತು ಅಂತ. ಎಲ್ಲರ ಅಭಿಪ್ರಾಯವೂ ಕೂಡ ಅದೇ ಆಗಿತ್ತು. ಅಥವಾ ನನ್ನ ಮುಖಸ್ತುತಿಗೋಸ್ಕರ ನೀವು ಹಾಗೆ ಹೇಳಬೇಡಿ ಅಂತ ಹೇಳಿದೆ. ಇಲ್ಲ ಸರ್, ಮುಖಸ್ತುತಿ ಅಲ್ಲ, ನಿಜಕ್ಕೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ಚಿತ್ರ ಅಂತೇಳಿ ಬಹುತೇಕ ಎಲ್ಲರೂ ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅಂತ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾದರೆ, ಹೊಡಿ ಬಡಿ ಕಡಿ ಸಿನಿಮಾಗಳ ಮಧ್ಯೆ ಈ ಥರದ ಒಂದು ಸಂದೇಶಾತ್ಮಕ ಸಿನಿಮಾಗಳು ಸಮಾಜಕ್ಕೆ ತುಂಬ ಪೂರಕವಾದಂಥವು, ಸಮಾಜವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಆ ಹಾದಿಯಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಕಥಾನಕಗಳಾಗಿರುತ್ತೆ. ಸೊ ಈ ಸಿನಿಮಾದ ಬಗ್ಗೆ ಕನ್ನಡ ಆಡಿಯನ್ಸ್ಗೆ ನಮ್ಮ ಪವರ್ ಟಿವಿ ಥ್ರೂ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಾನು ಅದು ಹೇಳ್ತಿರಲಿಲ್ಲ, ಸಿನಿಮಾ ಅಂತಂದ್ರೆ ನಾವೆಲ್ಲರೂ ಕೂಡ ಒಂದಷ್ಟು ನಿರೀಕ್ಷೆಗಳನ್ನು ನಾವು ಇಟ್ಕೊಂಬಿಟ್ಟಿದ್ದೀವಿ, ಒಂದಷ್ಟು ಪೂರ್ವಾಗ್ರಹಗಳನ್ನು ಇಟ್ಕೊಂಬಿಟ್ಟಿದ್ದೀವಿ. ಸಿನಿಮಾ ಅಂತಂದರೆ ಅದರಲ್ಲಿ ಫೈಟಿಂಗ್ ಇರಬೇಕು, ಹಾಡು ಇರಬೇಕು, ಡಾನ್ಸ್ ಇರಬೇಕು, ಮರ ಸುತ್ತ ಹಾಡಿರಬೇಕು, ಫಾರಿನ್ ಲೊಕೇಶನ್ ಇರಬೇಕು, ಅಥವಾ ಬೆಡ್ರೂಮ್ ಸೀನ್ ಇರಬೇಕು. ಈ ಥರದ ಕೆಲವೊಂದು ನಮ್ಮದೇ ಆದಂಥ ಒಂದು ಸೆಟ್ ಆಫ್ ಒಂದು ಐಡಿಯಾಸ್ಗಳಿದೆ ನಮಗೆ. ಆದರೆ ಆ ಥರದ ಯಾವ ಸಂಗತಿಗಳು ಕೂಡ ಈ ಚಿತ್ರದಲ್ಲಿ ಇಲ್ಲ. ಈ ಚಿತ್ರದಲ್ಲಿ ನಿಮಗೆ ಕಾಣುವಂಥದ್ದು ಏನು ಅಂತಂದರೆ ಪರಿಶ್ರಮ, ಜೀವನ ಪ್ರೀತಿ, ಬದುಕಿನ ಬಗ್ಗೆ ಇರುವಂಥ ಒಂದು ಅದಮ್ಯವಾದಂಥ ಒಂದು ಉತ್ಸಾಹ, ಏನು ಬೇಕಾದರೂ ಕೂಡ ನಾನು ಸಾಧಿಸಬಲ್ಲೆ ಅನ್ನುವಂಥ ಒಂದು ಛಲ, ಇವೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ಸಿಗುತ್ತೆ. ನಿಮಗೆ ಒಂದು ಗಂಟೆ ಎರಡು ಗಂಟೆ ಮನರಂಜನೆಗಿಂತ ಬದುಕಿನಿದ್ದಕ್ಕೂ ಕೂಡ ನಿಮಗೆ ಬಹಳ ಅಮೂಲ್ಯವಾದಂತಹ ಆ ಒಂದು ವಿಶ್ವಾಸ, ಆತ್ಮವಿಶ್ವಾಸ, ಭರವಸೆ ಇದೆಯಲ್ಲ, ಬದುಕಿನ ಬಗ್ಗೆ ಇರುವಂಥ ನಂಬಿಕೆ ಇದೆಯಲ್ಲ, ಅದನ್ನು ಕಟ್ಟಿಕೊಡುವಂಥ ಒಂದು ಪ್ರಯತ್ನ ಈ ಚಿತ್ರ. ಹೀಗಾಗಿ ನಿಮಗೆ ಕೇವಲ ಮನರಂಜನೆ ಅನ್ನುವಂಥ ಒಂದು ದೃಷ್ಟಿಯಿಂದ ಅಷ್ಟೇ ನೀವು ಸಿನಿಮಾವನ್ನು ನೋಡಬೇಡಿ, ಅದಕ್ಕಿಂತ ಮಿಗಿಲಾದಂಥ ಒಂದು ಮೌಲ್ಯ ಇದೆ ಈ ಚಿತ್ರದಲ್ಲಿ. ಜೊತೆಯಲ್ಲಿ ನಾವು ಇಡೀ ನಮ್ಮ ಬದುಕಿನ ಉದ್ದಕ್ಕೂ ಕೂಡ ನೆನಪಿಸಿಕೊಳ್ಳುವಂಥ, ಆಗಾಗ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವಂಥ ಅನೇಕ ಘಟನೆಗಳಿದೆ. ಹೀಗಾಗಿ ಈ ಚಿತ್ರವನ್ನು ಉಳಿದ ಎಲ್ಲ ಚಿತ್ರಗಳಿಗಿಂತ ಭಿನ್ನ, ದಯವಿಟ್ಟು ಈ ಸಿನಿಮಾವನ್ನು ನೋಡಿ ಅಂತೇಳಿ ನಾನು ಕೇಳ್ಕೊಡ್ತೇನೆ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಮಿಸ್ ಮಾಡಿದ್ದೆ, ತುಂಬ ಇಂಪಾರ್ಟೆಂಟ್ ಕ್ವೆಶನ್ನ. ಪ್ರದೀಪ್ ಈಶ್ವರಯ್ಯರ್ ಪಾತ್ರವನ್ನ ನಮ್ಮ ರಾಜೇಶ್ ನಟರಂಗ್ ಅವರು ನಿಭಾಯಿಸಿದ್ದಾರೆ ಈ ಸಿನಿಮಾದಲ್ಲಿ. ಆದರೆ ಪ್ರದೀಪ್ ಈಶ್ವರಯ್ಯರ್ ನನಗೆ ವೈಯಕ್ತಿಕವಾಗಿ ಆತ್ಮೀಯ ಗೆಳೆಯ, ನಮ್ಮೂರಿನ ಹುಡುಗ. ಇವತ್ತು ಪರಿಶ್ರಮ ನೀಟ್ ಅಕಾಡೆಮಿ ಮಾಡಿ ಸಾವಿರಾರು ವಿದ್ಯಾರ್ಥಿಗಳ ಒಂದು ಜೀವನವನ್ನು ರೂಪಿಸುವಂಥ ಒಂದು ನಿಟ್ಟಿನಲ್ಲಿ ಸಾಗ್ತಾ ಇದ್ದಾರೆ. ಸೊ ಸಿನಿಮಾದಲ್ಲಿ ರಾಜೇಶ್ ನಟರಂಗ್ ಅವರು ಆರಂಭದಲ್ಲೇ ತಂದೆ ತಾಯಿನ ಕಳ್ಕೊತಾರೆ, ಸೂಸೈಡ್ ಮಾಡ್ಕೊತಾರೆ. ಬಟ್ ನಾನು ಪ್ರದೀಪ್ ಆತ್ಮೀಯ ಗೆಳೆಯನಾಗಿರೋದ್ರಿಂದ ನನಗೆ ಆತನ ನೋವು ಗೊತ್ತಿತ್ತು, ಆತನ ಹಿನ್ನೆಲೆ ಗೊತ್ತಿತ್ತು. ನಿಜ ಜೀವನದಲ್ಲೂ ಕೂಡ ಪ್ರದೀಪ್ ಈಶ್ವರಯ್ಯರವರ ತಂದೆ ತಾಯಿ ಸೇಮ್ ಅದೇ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೊಂಡಿರ್ತಾರೆ. ಇದು ನಿಮ್ಗೆ ಗೊತ್ತಿತ್ತಾ ಸರ್? ಈ ಸಂಗತಿ ನನಗೆ ಗೊತ್ತಿತ್ತು. ನನಗೆ ಪ್ರದೀಪ್ ನನಗೆ ಸುಮಾರು ಒಂದು 15-20 ವರ್ಷಗಳ ನನ್ನ ಸ್ನೇಹಿತರು. ನಾನು ವಿಜಯ ಕರ್ನಾಟಕದಲ್ಲಿ ಇದ್ದಾಗ ಪಾಪ ಅವರು ಏನೂ ಇರಲಿಲ್ಲ, ಒಬ್ಬ ಬದುಕಿನ ಬಗ್ಗೆ ಹಲವಾರು ಕನಸುಗಳನ್ನು ಇಟ್ಟುಕೊಂಡು ಬಂದಂತಹ, ಆದರೆ ಮುಂದೆ ಏನು ಮಾಡಬೇಕು ಅನ್ನುವಂತಹ ಗೊತ್ತು ಗುರಿ ಇಲ್ಲದ ಗೊಂದಲದಲ್ಲಿ ಇದ್ದಂಥ ಒಬ್ಬ ಯುವಕ ನಮ್ಮ ಆಫೀಸಿಗೆ ಬರ್ತಾ ಇದ್ದವು. ನಾನು ವಿಜಯ ಕರ್ನಾಟಕದಲ್ಲಿದ್ದಾಗ ನಮ್ಮ ಆಫೀಸ್ನಲ್ಲಿ ಬಂದು ಕುಳಿತುಕೊಂಡು ಸುಮ್ಮನೆ ಹಾಗೆ ಎದ್ದು ಹೋಗ್ತಾ ಇದ್ದರು. ನಾನು ಅವ್ರನ್ನ ಕರೆದು ಕೇಳಿದಾಗ ಅವ್ರನ್ನ ಕನಸುಗಳನ್ನೆಲ್ಲವನ್ನೂ ಕೂಡ ಹೇಳ್ಕೊಡ್ತಾ ಇದ್ದರು. ಆಗ ನನಗೆ ತುಂಬ ಬಾಲಿಶ ಅಂತ ಅನ್ನಿಸ್ತಾ ಇತ್ತು. ಆದರೆ ನೋಡಿ, ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ ನಮ್ಮ ಜೀವನದಲ್ಲಿ ಇಂಥ ಅನೇಕ ವ್ಯಕ್ತಿಗಳನ್ನು ನಾವು ನೋಡಿದಾಗ ನಮ್ಗೆ ಅನಿಸುವಂಥದ್ದು ಏನು ಅಂತಂದರೆ, ನಾವು ಅವರಿಗೆ ಈ ರೀತಿಯಾದಂಥ ಗೊಂದಲದಲ್ಲಿರುವವರಿಗೆ ಒಂದು ಸಣ್ಣ ಮಾರ್ಗವನ್ನು ತೋರಿಸಿದರೆ ಅವರು ನಮ್ಮ ಮುಂದೆ ಭಾಳ ದೊಡ್ಡ ಸೌಧವನ್ನೇ ಕಟ್ಕೊಳ್ತಾರೆ ಅಂತ. ಅದಕ್ಕೆ ಭಾಳ ದೊಡ್ಡ ನಿದರ್ಶನ ಅಂತಂದರೆ ಪ್ರದೀಪ್ ಈಶ್ವರ್. ಇವತ್ತು ನಮ್ಮ ಇಡೀ ನಾಡು ಹೆಮ್ಮೆ ಪಡುವಂತಹ, ಏನು ಸಾವಿರಾರು ವೈದ್ಯರನ್ನು ರೂಪಿಸುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಸುಮಾರು ಈಗಾಗಲೇ 3,000 ವಿದ್ಯಾರ್ಥಿಗಳು ಇವತ್ತು ಡಾಕ್ಟರ್ ಆಗಿದ್ದಾರೆ ಅಥವಾ ಅದರ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲದಕ್ಕೂ ಕೂಡ ಪ್ರದೀಪ್ ಈಶ್ವರ್ ಕಾರಣ ಆಗಿರುವಂಥದ್ದು ನಿಜಕ್ಕೂ ಕೂಡ ನನಗೆ ತುಂಬ ಸಂತೋಷ ತಂದುಕೊಟ್ಟಿದೆ. ಆ ಮನುಷ್ಯನಲ್ಲಿ ನಿಜಕ್ಕೂ ಇಸ್ ಎ ಗ್ರೇಟ್ ಮೋಟಿವೇಟರ್. ಅವರೇ
ಅವರೇ ಒಬ್ಬ ದೊಡ್ಡ ಮೋಟಿವೇಟರ್ ಅಂತ. ನೀವು ಅವರ ಜೊತೆ ಒಂದು ಅರ್ಧ ಗಂಟೆ ಇದ್ದರೆ ಖಂಡಿತವಾಗಿಯೂ ಕೂಡ ನಿಮಗೆ ಒಂದಷ್ಟು ಹೊಸ ಸಂಗತಿಗಳು ಗೊತ್ತಾಗುತ್ತೆ ಅಂತ ಒಬ್ಬ ಗ್ರೇಟ್ ಮೋಟಿವೇಟರ್ ಅವರು ಈ ಚಿತ್ರದ ಒಂದು ನಿಮಿತ್ತ ಅಂತ ಅವರಿಂದನೇ ಈ ಚಿತ್ರ ಆರಂಭ ಆಗಿರುವಂಥದ್ದು ಇದೆಯಲ್ಲ ಆರಂಭ ಆಗಿರುವಂಥದ್ದು ಮತ್ತು ಅಂತ್ಯ ಆಗಿರುವಂಥದ್ದು ಇದು ನನಗೆ ಬಹಳ ಖುಷಿ ಕೊಟ್ಟಂತ ಸಂಗತಿ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ ಯಶಸ್ವಿ ವೀಕ್ಷಕರೇ ಈಗ ವಿಶ್ವೇಶ್ವರ ಭಟ್ ಸರ್ ಒಂದು ಮಾತು ಹೇಳ್ತಾ ಇದ್ರು ಪ್ರದೀಪ್ ಈಶ್ವರ ಅಯ್ಯರ್ ಅವರಿಂದ ಈ ಸಿನಿಮಾ ಆರಂಭ ಆಯಿತು ಅಂತ್ಯ ಆಯಿತು ಅಂತ ನಾನು ಹೇಳ್ತಾ ಇದ್ದೀನಿ ಇದು ನೆವರ್ ಎಂಡಿಂಗ್ ಸ್ಟೋರಿ ಯಾಕಂದ್ರೆ ಆ ಅಕಾಡೆಮಿಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಇದೇ ರೀತಿ ಮೇಲೆ ಬರಬೇಕು ಅದರ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾಗಿ ಸಹಾಯ ಮಾಡತಕ್ಕಂತ ಈ ತರ ಮಹಾನ್ ಭಾವರು ಸಾಕಷ್ಟು ಜನ ಇರ್ತಾರೆ ಅಂತ ಹೇಳ್ತಾ ಇದ್ದೀನಿ ಕ್ಯಾಮೆರಾ ಪರ್ಸನ್ ಮಹೇಶ್ ಜೊತೆ ಲಕ್ಷ್ಮಣನಾರಾಯಣ್ ಪವರ್ ಟಿವಿ ಬೆಂಗಳೂರು ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ